ಆಯಿಬು ಮಾತೆ, ನಿನ್ನೆ ನಂಬಿ ನಿನ್ನ ಈ ಭೂಮಂಡಲದಲ್ಲಿ ಬಿಸಿಲು ಚಳಿ ಎಣ್ಣದೆ ಬೆವರು ಸುರಿಸಿ ದುಡಿಯುವ ರೈತನನ್ನು ಮರೆಯಬೇಡಮ್ಮ, ಮರೆಯಬೇಡ. ಸಾಲ ಸೂಲ ಮಾಡಿ ನಿನ್ನ ಮಡಿಲಿಗೆ ಬೀಜವನ್ನು ಬಿತ್ತುತ್ತಾನೆ. ಬಿತ್ತಿದ ಬೀಜ ಮೊಳಕೆ ಹೊಡೆದು ನಿನ್ನ ಬಂಗಾರದ ಮಡಿಲು ಹಚ್ಚ ಹಸಿರಾಗಿ ಬೆಳೆದರೆ ನನ್ನಂತ ಪ್ರತಿಯೊಬ್ಬ ರೈತ ಕಂಡ ಕನಸು ನನಸಾಗುತ್ತದೆ ಅಮ್ಮ, ನನಸಾಗುತ್ತದೆ. ಬಿತ್ತಿದ ಬೀಜಕ್ಕೆ ಆ ಮಳೆ ರಾಯ, ನಿನ್ನ ಮಡಿಲನ್ನು ತಂಪು ಬರಿಸಿದರೆ ಈ ದೇಶದಲ್ಲಿರುವ ಕೋಟಿ ಜನರಿಗೆ ಅನ್ನ ಹಾಕಿ ಸಾಕುವಷ್ಟು ತಾಕತ್ತದೆ ಅಮ್ಮ ಈ ದೇಶದಲ್ಲಿರುವ ರೈತರಿಗೆ. ನನಗೆ ತುಂಬಾ ಹಸಿವಾಗುತ್ತದೆ, ನನ್ನ ಅತ್ತಿಗೆ ಇಷ್ಟೊತ್ತಾದರೂ ಬರಲಿಲ್ಲವಲ್ಲ. ನನ್ನ ಅತ್ತಿಗೆ ಬಂದೇ ಬಿಟ್ಟಳು, ಬಾ ಅತ್ತಿಗೆ. ಬೈದನ, ನಿಮ್ಗೆ ತುಂಬಾ ಹೊಟ್ಟೆ ಹಸ್ತಿರ್ಬೇಕು ನೋಡಪ್ಪ, ಊಟ ತರಲು ಸ್ವಲ್ಪ ತಡವಾಯ್ತು, ಏನು ಬೇಸರ ಮಾಡ್ಕೋಬೇಡ, ಬಾ ಊಟ ಮಾಡುವಂತೆ. ಅತ್ತಿಗೆ ಏನು ಮಾತು ಆಡುತ್ತಿರುವೆ, ತಡವಾದರೆ ಏನಾಯಿತು? ನಾನೇ ಮನೆಗೆ ಬರಬೇಕಿನ್ನು ಅಷ್ಟರಲ್ಲಿ ನೀವೇ ಬಂದು ಬಿಟ್ಟಿರಿ. ಅತ್ತಿಗೆ, ಮನೆಯಿಂದ ಇಲ್ಲಿವರೆಗೆ ಬುತ್ತಿಯನ್ನು ತರುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ನಿಮ್ಮ ಹೆರಿಗೆ ಆಗುವವರೆಗೂ ನೀವು ಬುತ್ತಿಯನ್ನು ತರುವುದು ಬೇಡ, ನಾನೇ ಮನೆಗೆ ಬಂದು ಊಟವನ್ನು ಮಾಡಿಕೊಂಡು ಹೋಗುತ್ತೇನೆ. ಹಾಗೆ ಆಗ್ಲಿಪ್ಪ, ಇವಾಗ ನಿಮ್ಗೆ ಹೊಟ್ಟೆ ಹಸ್ತಿರ್ಬೇಕು, ಬಾ ಊಟ ಮಾಡಿರುತ್ತೆ. ಅತ್ತಿಗೆ, ನಾನು ಇತ್ತ ಕಡೆಗೆ ಬರುತ್ತಿದ್ದಾನೆ, ಇಬ್ಬರು ಸೇರಿ ಊಟ ಮಾಡುತ್ತೇವೆ. ಆಯ್ತು, ಅಷ್ಟೇ ಮಾಡು. ಶ್ರೀರಾಮ, ಏಕಪ್ಪ ಊಟ ಮಾಡುವುದಿಲ್ಲವೇ? ನೇತ್ರ, ನನ್ನ ತಮ್ಮ ಕೆಲಸ ಮಾಡಿ ಎಸಗಿಕೊಂಡಿರುತ್ತಾನೆ, ಊಟ ಬೆಳೆಸಬಾರದೆ? ನಾನು ಕೂಡ ಅದನ್ನೇ ಹೇಳಿದ್ದೀನಿ, ಅಣ್ಣ ಬರುವವರೆಗೂ ನಾನು ಊಟ ಮಾಡುದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ನೋಡಪ್ಪ, ಇವಾಗ್ಲಾದ್ರೂ ನೀನ್ ಅಣ್ಣ ಬಂದಿದ್ದಾನಲ್ಲ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವಂತೆ. ಹೌದು ಬಾರಣ್ಣ, ಇಬ್ಬರು ಸೇರಿ ಊಟ ಮಾಡೋಣ. ತಮ್ಮ, ನೀನು ಊಟ ಮಾಡಪ್ಪ, ನಾನು ಬರುವಾಗ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದಿದ್ದೇನೆ. ಏನಣ್ಣ ನೀನು, ಇಷ್ಟು ವಯಸ್ಸಾದ್ರೂ ಇನ್ನು ನಾಚ್ಕೊಳ್ಳೋದನ್ನು ಬಿಟ್ಟಿಲ್ಲಲ್ಲ, ಬಾರಣ್ಣ ನನ್ನ ಜೊತೆ ಸ್ವಲ್ಪ ಆದ್ರೂ ಊಟ ಮಾಡುವಂತೆ. ರೀ, ನಿಮ್ ತಮ್ಮ ಅಷ್ಟು ಹೇಳ್ತಾ ಇದ್ದಾನೆ, ಬನ್ರಿ. ಊಟ ಸರಿ ಇಲ್ವೇನು? ಏನು ಮಾಡುತ್ತಿರುವ, ಏನು ಮಾತನಾಡುತ್ತಿರುವ ಅತ್ತಿಗೆ? ನಿನ್ನ ಕೈ ತುತ್ತು ಬಂದು ಬೆಳೆದಿರುವ ಈ ಜೀವ ನಿನ್ನ ಅಡುಗೆಗೆ ಹೆಸರಿಡುವುದೇ ಅತ್ತಿಗೆ? ಅತ್ತಿಗೆ, ಈ ನಿನ್ನ ಮೈದುನು ಶ್ರೀರಾಮ, ನೀನು ಮಾಡಿರುವ ಅಡುಗೆಯನ್ನು ತಿಂದು ಈ ಶ್ರೀರಾಮನ ದೇವ ಕಲ್ಲು ಗುಂಡಿನಂತೆ ಗಟ್ಟಿಮುಟ್ಟಿ ಆಗಿದೆ ಅತ್ತಿಗೆ, ಗಟ್ಟಿಮುಟ್ಟಿ ಆಗಿದೆ. ನೇತ್ರ, ನೀನು ಮಾಡಿರೋ ಅಡಿಗೆ ಹೇಗೆ ಇದ್ದರು ಅದು ನನ್ನ ತಮ್ಮಂದಿರ ಪಾಲಿಗೆ ಅಮೃತದ ತುತ್ತು ಕಣೆ, ಅಮೃತದ ತುತ್ತು. ಹೌದ್ರಿ, ನನ್ನ ಮೈದರ ಮನಸ್ಸು ಹೇಗಂತ ನನಗೆ ಚೆನ್ನಾಗಿ ಗೊತ್ತು. ಅಂದಿನಿಂದ ಇದ್ದಿನವರೆಗೂ ನನ್ನ ಮೈದನರು ಯಾವ ಕೆಲಸಕ್ಕೆ ಹೆಸರಿಟ್ಟವರಲ್ಲ. ಹಾ ನೋಡು ಶ್ರೀರಾಮ, ಈ ವರ್ಷ ಆ ಭಗವಂತನ ದಯದಿಂದ ಆ ಮಳೆ ರಾಯ ತುಂಬಾ ಆಸರೆ ಆಗಿದ್ದಾನೆ. ಅದರಂತೆ ಭೂತಾಯಿ ತನ್ನ ಮಡಲು ಹಸಿರು ಗಳಿಸಿ ಪ್ರತಿಯೊಬ್ಬರ ಕಣ್ಣು ಕುಕ್ಕುತ್ತಿದ್ದಾಳೆ.
ಕಳೆ ಕಸ ಬರದಂತೆ ನೋಡಿಕೊಂಡು ಸರಿಯಾಗಿ ಬೆಳೆ ಬೆಳೆದು ಆ ರಾಜವರ್ಧನಲ್ಲಿ ಮಾಡಿದ ಸಾಲ ತೀರಿಸರು ಮುಕ್ತರಾಗೋಣ. ಹೌದಣ್ಣ, ಆ ಸಾಲದ ಕೊರಗು ನನ್ನ ಎದೆಯಲ್ಲಿ ಕೊರಗುತ್ತಿದೆ ಅಣ್ಣ, ಕೊರಗುತ್ತಿದೆ. ಆ ವಿಜ ಸರ್ಪದ ಸಾಲವನ್ನು ತೀರಿಸಿ ಅವನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ಈ ಶ್ರೀರಾಮ ಯಮನ ಯಮನಾಗಿ ನಿಂತಾಗಲೇ ಅವನ ದರ್ಬಾರಕ್ಕೆ ದಾರಿ ಬರೋಬ. ಪಟ್ಟಣಕ್ಕೆ ಮೂರಂತೆ ಬಗ್ಗೆ ಲೆಕ್ಕ ಹಾಕಿ ತನ್ನ ರಾಜ್ಯ ಮುಖವನ್ನು ಬೆಳೆಸಿಕೊಳ್ಳುತ್ತಿರುವ ಆ ರಾಜ್ಯವರ್ಧನ ರಾಜ್ಯ ಮುಖವನ್ನು ಕೆತ್ತಲೇಬೇಕು. ನಮಗೆ ಕಷ್ಟ ಬಂದಾಗ ಆಸರೆಯಾದವರನ್ನು ದೋಷಿಸುವುದು ಒಳ್ಳೆಯದಲ್ಲಪ್ಪ. ತಮ್ಮ, ನೀನು ಎತ್ತುಗಳು ನಡೆದುಕೊಂಡು ಬಾ, ನಡೆಯಪ್ಪ. ನೇತ್ರ, ನೀನು ಮೇವು ಮಾಡಿಕೊಂಡು ಎತ್ತಿನ ಬಂಡಿಯಲ್ಲಿ ಹಾಕು. ಬೇಡಣ್ಣ, ನನ್ನ ಅತ್ತಿಗೆ ಗರ್ಭಿಣಿ, ಮೇವನ್ನು ಮಾಡುವುದು ತುಂಬಾ ಕಷ್ಟವಾಗುತ್ತದೆ. ನಾನೇ ಮೇವನ್ನು ಮಾಡಿ ಬಂಡಿಯಲ್ಲಿ ಹಾಕಿಕೊಂಡು ಬರುತ್ತೇನೆ. ಅತ್ತಿಗೆ, ನೀವು ಬಂಡಿಯಲ್ಲಿ ಕುಳಿತುಕೊಳ್ಳಿ, ನಾನು ಹೋಗಿ ಎತ್ತುಗಳನ್ನು ಹಿಡಿದುಕೊಂಡು ಬರ್ತೇನೆ. ಆಗ್ಲಪ್ಪ, ನೀನು ಎತ್ತುಗಳನ್ನು ಹಿಡಿದುಕೊಂಡು ಬಾ. ನೇತ್ರ, ನೋಡಿದೇನೆ ನನ್ನ ತಮ್ಮನ ವಿಶಾಲವಾದ ಗುಣವನ್ನು. ಅತ್ತಿಗೆಯಾದ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ. ಹೌದ್ರಿ, ನನಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ನನ್ನ ವೈದ್ಯನನ್ನು. ಅಂತ ಮೈದರನ್ನು ಪಡಿಬೇಕಾದ್ರೆ ನಾನು ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಕಣ್ರಿ, ಪುಣ್ಯ ಮಾಡಿದ್ದೇನೆ. ಎಂತ ವಿಶಾಲವಾದ ಮನಸ್ಸು ಕಣೆ ನಿನ್ನದು. ಹಿಂದೆ ಆ ಸೀತಾ ಮಾತೆ ಅಂತೆ ಈ ಧನಂಜಯನ ಮನೆಗೆ ಸೀತಾ ಮಾತೆಯ ಗುಣವನ್ನು ಪಾಲಿಸುವ ನೀನು ಈ ಮನೆಯ ಭಾಗ್ಯ ದೇವತೆ ಕಣೆ. ನೀನು ಈ ಮನೆಯ ಭಾಗ್ಯ ದೇವತೆ. ಬರೇ ಮೈದಿನರ ತುಂಬಿರುವ ಈ ಮನೆಯಲ್ಲಿ ತುಂಬಿ ತುಳುಕದಂತೆ ನೋಡಿಕೊಂಡು ಹೋಗುವ ನೀನು ಈ ಧನಂಜನ ಮಡಿದೆಯಾಗಿ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಕಣೆ, ಪೂರ್ವ ಜನ್ಮದ ಪುಣ್ಯ. ಹೌದ್ರಿ, ನನ್ನ ಮೈದುಂಡ್ರಿಗೆ ಯಾವ್ದಾದ್ರೂ ಒಂದು ಒಳ್ಳೆ ನೌಕರಿ ಸಿಕ್ಕು, ತಮ್ಮ ಕಾಲ್ ಮೇಲೆ ನಿಂತ್ರೆ ನಾವು ಇಲ್ಲಿವರೆಗೂ ಪಟ್ಟ ಸೇವಕ್ಕೆ ಒಂದು ಫಲ ಸಿಗುತ್ತದೆ ಕಣ್ರಿ. ನೇತ್ರ, ನಾ ಹೇಳುವ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಟು ಪರೀಕ್ಷೆಯನ್ನು ಪಾಸು ಮಾಡಿಕೊಂಡರು. ಆದರೆ ಅಷ್ಟೋ ಇಷ್ಟು ಲಂಚ ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ? ನೇತ್ರ, ಎಲ್ಲಿಂದ ತಂದು ಕೊಡಲಿ? ನನ್ನ ತಮ್ಮಂದಿರ ಓದಿಗಾಗಿ ಮಾಡಿದ ಸಾಲವೇ ಆ ರಾಜವರ್ಧನನಲ್ಲಿ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಮತ್ತೆ ಹಣ ಕೇಳಿದರೆ ನಾ ಎಲ್ಲಿಂದ ಕೊಡಲಿ? ನೇತ್ರ, ಎಲ್ಲಿಂದ ಕೊಡಲಿ? ನೀವು ಬಹಳ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನೋಡಿ, ನನ್ನ ಮೈದುನರಿಗೆ ಆ ದೇವರು ಇಂದಿಲ್ಲ ನಾಳೆ ಅದರ ಕಣ್ಣು ತೆಗೆದೇ ತೆರೆಯುತ್ತಾನೆ. ಆ ನಂಬಿಕೆ ನನಗಿದೆ. ನೋಡಿ, ನನ್ನ ಮೈದುಂಡಿಗೆ ನೌಕರಿ ಸಿಗುತ್ತದೆ ಅಂತ ಭರವಸೆ ನನಗಿದೆ. ಅಷ್ಟೇ ಹೇಳ್ರಿ, ಲಂಚ ಕೇಳುತ್ತಾರಂತ ಆ ಲಂಚಕ್ಕೆ ನೀವೇಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನನ್ನ ಮೈದುಂಡಿಗೆ ನೌಕರಿ ಸಿಗ್ಬೇಕಾದ್ರೆ ನಮ್ಮ ಹೊಲ ಮನವನಾದ್ರೂ ಮಾರಿ ನನ್ನ ಮೈದುಂಡಿಗೆ ನೌಕರಿ ಕೊಡ್ಸೋಣ. ಅಷ್ಟೇ ಇಲ್ಲರಿ, ಅದು ಸಾಲದೆ ಹೋದ್ರೆ ನಾವ್ ಯಾವ್ದಾದ್ರ ಮನೆಯಲ್ಲಿ ಜೀತವಾಗಿ ದುಡಿಯೋಣ. ನೇತ್ರ, ಈ ಪುಣ್ಯ ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರ ವೀರ ರಾಣಿ ಚೆನ್ನಮ್ಮ ಹಗಲು ರಾತ್ರಿ ಎಣ್ಣದೆ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಆದರೆ ಈ ಹಾಳು ಸಮಾಜದಲ್ಲಿ ಅಂತವರ ಎದೆಗೆ ಗುಂಡಿಟ್ಟು ಕೊಂದರು ಆ ವರ್ಷನಂತ ರಾಕ್ಷಸರು. ಅಂದ ಮೇಲೆ ಎಲ್ಲಿದ್ದಾನೆ ನಿನ್ನ ಆ ಪಾಪಿ ದೇವರು? ಏನಂತ ಮಾತನಾಡ್ತಾ ಇದ್ದೀರಾ? ಹುಲಿ ಅಂತ ನನ್ನ ವೈದ್ಯರು ಇದ್ರು ಕೂಡ ನಮ್ಗೆ ಕ್ರೀ ಭಯ. ನೇತ್ರ, ನಿಜವಾಗಲೂ ನನ್ನ ತಮ್ಮ ಶ್ರೀರಾಮ ವೀರ ಕಣಿ ವೀರ. ಈ ಸಮಾಜದಲ್ಲಿ ಅನ್ಯಾಯಕ್ಕೆ ಎದೆ ಕೊಟ್ಟು ಹೋರಾಡುವ ನನ್ನ ತಮ್ಮ ಶ್ರೀರಾಮ ನಿಜವಾಗಲೂ ವೀರ ಕಣಿ ವೀರ. ನೇತ್ರ, ನಿನ್ನ ಶ್ರೀಮತಿರುವಂತ ಮಾತು ಕೇಳಿ ನನ್ನ ಮನ ಸಂತೋಷ ಪಡುತ್ತಿದೆ. ಇದೇ ಸಮಯದಲ್ಲಿ ಒಂದು 20 ಹಾಡು ಹಾಡಬಾರದು? ನನ್ನ ಪತಿದೇವರೇ, ಹೇಳು ಕೆಂಚೆ,
ನನ್ನ ಹಾಡಿ ಕುಣಿಯುವುದೇಕೆ? ಹಾಗೂ ಪತಿ ದೇವರ ಆಜ್ಞೆ ಮೀರುವುದೇಕೆ? ನಿನ್ನಂತ ಶ್ರೀಮತಿ ಕೈ ಹಿಡಿದ ನಿನ್ನಂತ ಗುರುಗಣತಿ ಜೊತೆಯಾದ
ಮಾಲಿಗೆ ಮಂತ್ರಾಲಯ.